ಈದ್ ಮಿಲಾದ್ ಹಾಗೂ ಟಿಪ್ಪು ಸುಲ್ತಾನ್ ಜಯಂತಿಯ ಅಂಗವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಪಾಲನಾ ಸಭೆಯನ್ನು ಅಥಣಿ ಪಟ್ಟಣದ ಎಸ್ಎಂಎಸ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಈದ್ ಮಿಲಾದ್ ಹಾಗೂ ಟಿಪ್ಪು ಸುಲ್ತಾನ್ ಜಯಂತಿಯ ಅಂಗವಾಗಿ ಶಾಂತಿ ಪಾಲನಾ ಸಭೆಯನ್ನು ಅಥಣಿ ಪಟ್ಟಣದ ಎಸ್ಎಂಎಸ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಥಣಿ ಡಿವೈಎಸ್ಪಿ ಎಚ್ ವಿ ಗಿರೀಶ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಾಬ್ರಿ ಮಸೀದಿ ಹಾಗೂ ರಾಮ ಮಂದಿರ ಕುರಿತಾಗಿ ಸುಪ್ರೀಂ ತೀರ್ಪು ಹಿನ್ನೆಲೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಲು ಸಿಪಿಐ ಶಂಕರ್ ಗೌಡ ಬಸನ್ಗೌಡ ಸಾರ್ವಜನಿಕರಲ್ಲಿ ಮನವಿ ಮಾಡಿ ಸರ್ಕಾರದ ನಿರ್ಧಾರಕ್ಕೆ ಬೆಲೆ ಕೊಟ್ಟು ಟಿಪ್ಪು ಜಯಂತಿಯನ್ನು ಸೌಹಾರ್ದಯುತವಾಗಿ ಸಂಜೆ 4 ಗಂಟೆಯ ಒಳಗಾಗಿ ಶಾಂತಿಯುತ ಮೆರವಣಿಗೆ ನಡೆಸಬೇಕು ಎಂದು ಹೇಳಿದರು. ಗಣ್ಯ ವ್ಯಕ್ತಿ ಹೇಳಿದಿರಿ, ಆದ್ರೆ ಕೆಲವರು ಎರಡು ಸಮಯದಲ್ಲಿ ಕೆಲವರು ಕಿಡಿಗೇಡಿಗಳು ಇರ್ತಾರೆ, ಅವರು ಏನಾದ್ರೂ ಮಾಡಿ ಅಶಾಂತಿ ಉಂಟು ಮಾಡಬೇಕು ಅನ್ನೋ ಒಂದು ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅವರು ಈಗಿನ ಒಂದು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ವಾಟ್ಸ್ಆಪ್, ಫೇಸ್ಬುಕ್ ಇದೆಲ್ಲ ಫೇಕ್ ಫೋಟೋಸ್ಗಳನ್ನ ವಿಡಿಯೋಗಳನ್ನ ಟ್ರಾನ್ಸ್ಮಿಟ್ ಮಾಡೋ ಅವಕಾಶಗಳು ಸಂದರ್ಭಗಳು ಬಹಳ ಇದೆ. ಅದು ಎಲ್ಲೋ ಯಾವುದೋ ಊರಿನಲ್ಲಿ ಯಾವಾಗ್ಲೂ ಆಗಿರೋದು ಫೋಟೋಸ್ಗಳನ್ನ ಈಗ ಇಲ್ಲೇ ನಮ್ಮೂರಿನಲ್ಲಿ ಪಕ್ಕದ ಊರಿನಲ್ಲಿ ಆಗಿದೆ ಅಂತ ಹೇಳಿ ಮೆಸೇಜ್ಗಳನ್ನ ಪಾಸ್ ಮಾಡೋದು ಸಾಧ್ಯತೆಗಳು ಬಹಳ ಇದೆ. ಯಾರು ಕೂಡ ಇಲ್ಲಿ ಮಾತಾಡೋದು ಇಬ್ರು ಕೂಡ ಹೇಳೋ ಆ ಬಗ್ಗೆ ಮಾತಾಡಿದ್ದಾರೆ. ಯಾರು ಅದನ್ನ ಮೊದಲನೇದಾಗಿದ್ರೆ ನಂಬಾರದು ಅದನ್ನ. ಏನು ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ಹೋಮೋ ಸಾಮರಸ್ಯನ ಕದಡುವಂತ ಏನು ವಿಷಯಗಳು ಬರುತ್ತೆ, ಮೆಸೇಜ್ಗಳ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅದನ್ನ ಮೊದಲನೇದಾಗಿ ನಂಬಾರದು ಅದನ್ನ. ಆ ರಾಜ್ಯದಲ್ಲಿ ಯಾವುದೇ ಒಂದು ಕಾನೂನನ್ನ ಯಾವುದೇ ಒಂದು ನಿಯಮವನ್ನ ಹೊರಡಿಸಬೇಕಾದ್ರೆ ಗೆಜೆಟ್ ಅಲ್ಲಿ ನೋಟಿಫಿಕೇಶನ್ ಆಗ್ತದೆ. ಗೆಜೆಟ್ ಅಲ್ಲಿ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬದುಕಿದಂತ ಪ್ರತಿಯೊಬ್ಬರಿಗೆ ಹೋಗಿ ಕಿವಿಯಾಗಿ ಹೇಳಿ ಬಂದ್ರೆ ಏನು ಎಷ್ಟು ಅದಕ್ಕೆ ಒಂದು ಅದಕ್ಕೆ ಅರ್ಥ ಇರ್ತದಲ್ಲ, ಅಷ್ಟರ ಮಟ್ಟಿಗೆ ಹೋಗಿ ಎಲ್ಲರಿಗೆ ಮುಟ್ಟೈತಿ ಅಂತ ಅದನ್ನ ಸರ್ಕಾರ ಭಾವಿಸ್ತದೆ. ಈ ಸಂದರ್ಭದಲ್ಲಿ ಅಥಣಿ ಪಟ್ಟಣದ ಗಣ್ಯ ವ್ಯಾಪಾರಿಗಳು, ಸಾರ್ವಜನಿಕರು ಮತ್ತು ವಿವಿಧ ಧರ್ಮದ ಮುಖಂಡರು ಹಾಗೂ ಕನ್ನಡ ಪರ ಸಂಘಟನೆಯ ಮುಖಂಡರು, ಅಥಣಿ ಹಾಗೂ ಕಾಗವಾಡ ತಾಲೂಕು ದಂಡಾಧಿಕಾರಿಗಳು ಮತ್ತು ಕಾಗವಾಡ ಐಗಳಿ ಹಾಗೂ ಅಥಣಿ ಪಿಎಸ್ಐ ಮತ್ತು ಅಥಣಿ ಸಿಪಿಐ ಉಪಸ್ಥಿತರಿದ್ದರು.